ಅದಕ್ಕೆ ಕೆಲವು ನಿಯಮಗಳು ಮತ್ತು ಫೆಸಿಲಿಟೀಸ್ಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ, ಅದಕ್ಕೆ ಎಕ್ಸಾಮಿನ್ ಮಾಡ್ತಾ ಇದ್ದೇವೆ. ಅದು ಆದಮೇಲೆ ಅದಕ್ಕೆ ಎಫೆಕ್ಟ್ ಕೊಡ್ತೇವೆ. ಯಾಕೆಂದರೆ ಈಗಾಗಲೇ ನಮಗೆ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ ಮತ್ತು ನಮ್ಮ ಇಲಾಖೆಯಲ್ಲೂ ಕೂಡ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಸಪ್ರೇಟ್ ಸ್ಟೇಷನ್ ಅಂದರೆ ಅದಕ್ಕೆ ಬೇಕಾದಂಥ ಸಿಬ್ಬಂದಿ, ಅದಕ್ಕೆ ಬೇಕಾದಂಥ ಸವಲತ್ತುಗಳೆಲ್ಲ ಕೊಡಬೇಕಾಗುತ್ತೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಚ್ ಡಿಸ್ಟ್ರಿಕ್ಟ್ ಒಂದು ಪರಶುರಾಮ್ ಕುಟುಂಬದವರು ಹೇಳಿದ್ದಾರೆ ಮೊದಲು ಆರೋಪಿಗಳನ್ನ ಬಂಧನ ಮಾಡಿ ಓಮೇಶ್ವರ ಮನೆಗೆ ಬರಲಿ, ಇಲ್ಲಾಂದ್ರೆ ಮುತ್ತಿಗೆ ಹಾಕಿ. ಸ್ವಾಭಾವಿಕವಾಗಿ ಅವ್ರ ಮನಸ್ಸಿಗೆ ನೋವಾಗಿರುತ್ತೆ, ಅದನ್ನು ಹೇಳಲೇಬೇಕು ಅವರು. ಆದರೆ ನಾವು ಹಂಗಂತೇಳಿ ಹೋಗದೆ ಇರೋಕ್ಕಾಗುತ್ತೆ. ಅವ್ರಿಗೆ ಹೋಗಿ ಸಾಂತ್ವನ ಹೇಳಿ ಮತ್ತು ಅವರಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದನ್ನೆಲ್ಲ ಹೇಳಿಬಿಟ್ಟು ಬರ್ತೇನೆ. ಅವ್ರ ಪಾಪ ಮನಸ್ಸಿಗೆ ನೋವಾಗಿರ್ತದೆ, ಆ ಮಾತುಗಳು ಆಡಲೇಬೇಕು ಅವರು ಸ್ವಾಭಾವಿಕವಾಗಿ. ಯಾರು ಈಗ ಅಗತ್ಯ ಈಗಾಗಲೇ ನಾನು ಇಮ್ಮಿಡಿಯೇಟಾಗಿ ಅವತ್ತೇ ಸಿ ಓ ಡಿ ಕೊಟ್ಟಿದ್ದೇನೆ. ಸಿ ಓ ಡಿನವರು ತನಿಖೆ ಮಾಡ್ತಾರೆ. ಏನು ಭ್ರಷ್ಟಾಚಾರದ ಬಗ್ಗೆ ಅವರು ಅಪಾದನೆ ಮಾಡಿದ್ದಾರೆ ಎಮ್ ಎಲ್ ಎ ಅವ್ರ ವಿರುದ್ಧ ಅಥವಾ ಅವ್ರ ಮಗನ ವಿರುದ್ಧ, ಅದನ್ನು ಪರಿಶೀಲನೆ ಮಾಡ್ತೇವೆ. ಆಗಲೇ ಅದೆಲ್ಲ ಈಗಾಗಲೇ ನಾವು ದೇಸಾಯಿ ಅವರ ಕಮಿಷನ್ ಮಾಡಿದ್ದೇವೆ. ಅದ್ರ ಮುಂದೆ ಅವರು ಕೊಡಲಿ, ಏನು ಕೊಡಬೇಕೋ ಅದೆಲ್ಲ ಕೊಡಲಿ, ಪರಿಶೀಲನೆ ಮಾಡ್ತಾರೆ ಅವರು. ಯಾಕೆಂದರೆ ಯಾವುದೇ ದೂರುಗಳು ಮಾಹಿತಿಗಳು ಇದ್ದರೆ ಅದನ್ನು ದೇಸಾಯಿ ಅವ್ರ ಸಮಿತಿ ಮುಂದೆ ಕೊಟ್ಟರೆ, ಕಮಿಷನ್ ಮುಂದೆ ಕೊಟ್ಟರೆ ಅದನ್ನು ಅವರು ಎಕ್ಸಾಮಿನ್ ಮಾಡ್ತಾರೆ. ಮಾಡಿ ಅವರು ಆ ವರದಿಯಲ್ಲಿ ತಪ್ಪಿದ್ರೆ ಅದನ್ನು ಕೂಡ ನಮೂದನೆ ಮಾಡ್ತಾರೆ. ಅವರಿಗೆ ಆ ರೀತಿ ಅವರ ಬೇಡಿಕೆ ಆಸೆ, ಆದರೆ ನಮ್ಮದೇ ಬೇರೆ ಥರ ಇದೆಯಲ್ಲ. ಹಾಂ ಸರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ಅವ್ರು ಹೇಳಿದ್ದಾರೆ ಬೆಂಗಳೂರು ಮತ್ತು ಇತರ ಜಿಲ್ಲೆಗಳಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕು ಪೋಸ್ಟಿಂಗ್ ಆಗಬೇಕಂದ್ರೆ ಪೊಲೀಸ್ ಅಧಿಕಾರಿಗಳು, ಬೆಂಗಳೂರಲ್ಲಿ ಕೋಟಿಗೆ ರೀಚ್ ಆಗಿದೆ. ಮತ್ತೆ ಯಾರಿಗೆ ಕೊಡ್ತಾರೆ, ಯಾರು ಕೊಡ್ತಾರೆ ಅದೆಲ್ಲ ಸ್ವಲ್ಪ ಮಾಹಿತಿ ಇದ್ದರೆ ಅವರು ನಮಗೂ ಹೇಳಿದರೆ ಭಾಳ ಒಳ್ಳೆಯದು. ಅದಕ್ಕೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ಳೋಣ. ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರ ಚರ್ಚೆಗೆ ಬರ್ತಾ ಇಲ್ಲ ರೀ. ಯಾರು ಹೇಳಿದರು ನಿಮಗೆ ಬರ್ತಾ ಇದೆ ಅಂತ? ಸುಮ್ಮ ಸುಮ್ಮನೆ ನೀವೇ ಹೇಳ್ಬಿಟ್ರೆ ಎಲ್ಲೂ ಬರ್ತಾ ಇಲ್ಲ. ಅದು ಸರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಯಾರಿಕೆ ಜಾಸ್ತಿ ಆಗ್ತಾ ಇದೆ, ಎಕ್ಸಿಕ್ಯೂಟಿವ್ ಮಾಡುವಂತ ಸಿಬ್ಬಂದಿ ಕಡಿಮೆ ಆಗ್ತಾ ಇದೆ. ನೋಡಿ, ಸಬ್ ಇನ್ಸ್ಪೆಕ್ಟರ್ದು ಹಗರಣ ಆಯಿತು, ತಮ್ಗೆ ಗೊತ್ತಿದೆ ಪಿ ಎಸ್ ಐ ಹಗರಣ ಅಂತ. 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡುವಾಗ ಅದರಲ್ಲಿ ಆಗಿದಂಥ ಹಗರಣದ ಬಗ್ಗೆ ತನಿಖೆನೂ ನಡೀತಾ ಇದೆ. ADGP ಅಂತ ಅಧಿಕಾರಿನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದು, ಈಗ ತಾನೇ ಅವ್ರಿಗೆ ಬೇಲ್ ಆಗಿದೆ, ಅದು ತನಿಖೆ ಮುಂದುವರಿತಿದೆ. ಇದರ ಜೊತೆಗೆ ನಾವು ರೆಕ್ರೂಟ್ ಮಾಡೋದಕ್ಕೆ ಪ್ರೊಸೆಸ್ಸು ಕೋರ್ಟಲ್ಲೆಲ್ಲ ಸ್ಟೇ ಮಾಡಿದರು, ಆ ತನಿಖೆ ಆಗೋದ್ರಿಂದ ಅಥವಾ ಹಗರಣ ಆಗಿದ್ದಕ್ಕಾಗಿ. ಈಗ ಅದನ್ನೆಲ್ಲ ಬಿಡುಗಡೆ ಮಾಡಿಸಿ ಈಗ ರೆಕ್ರೂಟ್ಮೆಂಟನ್ನು ಪುನರ್ ಪರೀಕ್ಷೆ ಮಾಡಿ ಈಗ ಅದು ಲಿಸ್ಟ್ ರೆಡಿ ಮಾಡಿದ್ದೇವೆ. ಅದಕ್ಕೆ ಒಂದಿಷ್ಟು ಸಣ್ಣ ಪುಟ್ಟ ನಿಯಮಗಳ ತೊಡಕಿದೆ, ಏನು 371J ಅದನ್ನೆಲ್ಲ ಅಕಾಮಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ತೊಡಕುಗಳಿದ್ದಾವೆ. ಅದನ್ನು ಸರಿ ಮಾಡಿ ಬೇಗ ನಾವು ಆದೇಶಗಳನ್ನು ಕೊಡ್ತೇವೆ. ಕಾನ್ಸ್ಟೇಬಲ್ಸ್ ಅದು ನಿರಂತರವಾಗಿ ನಡೀತಾ ಇರುತ್ತೆ. 20 ಹೆಚ್ಚು ಕಡಿಮೆ 19,000-20,000 ಇಡೀ ರಾಜ್ಯದಲ್ಲಿ ಖಾಲಿ ಇದೆ. 4 ವರ್ಷದಿಂದ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ, ರೆಕ್ರೂಟ್ಮೆಂಟನ್ನು ಮಾಡಿರಲಿಲ್ಲ ಕಾನ್ಸ್ಟೇಬಲ್ಸು. ಅದಕ್ಕಾಗಿ ಈಗ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ನಾವು SPಗಳಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅದಕ್ಕೆ ನೋಟಿಫಿಕೇಶನ್ ಆದ ತಕ್ಷಣ ಅವ್ರು ಮಾಡ್ಕೊಳ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.